नमस्कार इवत्तिन स्पेशल एपिसोड गे स्वागत नान शर्मिता शेट्टि महामळे इदु अंतिंत मळे अल्वे अल्ल भयानक मळे जनरन्ने नुंगो मळे बदुकन्न छिद्र छिद्र माडो मळे देशदल्लि महामळेय आर्भट निल्लुत्तले इल्ल उत्तरदिंद हिडिदु दक्षिणद वरेगू मळेयो मळे नोडु नोड्ता इद्दंते नूरारु हळ्ळिगळु कोच्चिकोंडु होगिवे जनर बदुकु बीदिगे बंदिदे देशदल्लि वरुणन रुद्र नर्तन जनर बदुकु अयोमय ಕರ್ನಾಟಕದಲ್ಲಿ ಮೂರು ದಿನ ಭಾರಿ ಮಳೆ 13 ಮಂದಿ ಬಲಿ ಬೆಳೆ ನಾಶ ರೈತರ ಕಣ್ಣೀರು ಉತ್ತರದಲ್ಲಿ ತೇಲ್ತಾ ಇವೆ ನೂರಾರು ಹಳ್ಳಿಗಳು ನೀರಿನಲ್ಲೇ ಜೀವನ ಜನರು ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ ಉತ್ತರ ತತ್ತರ ದಕ್ಷಿಣ ವಿಲವಿಲ ಉತ್ತರದಿಂದ ದಕ್ಷಿಣದವರೆಗೂ ರಣಮಳೆ ಬೆಳೆ ನಾಶ ರಕ್ತ ಕಣ್ಣೀರು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲ ರೈತರಿಗೆ ಕಂಗಲಾಗಿದ್ದರೆ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ನೂರಾರು ಹಳ್ಳಿಗಳು ಮುಳುಗಡೆ ಜನರ ಬದುಕು ನೀರು ಪಾಲು ಕರ್ನಾಟಕಕ್ಕೂ ಜಲಾಘಾತ ಮೂರು ದಿನ 20 ಜಿಲ್ಲೆಗಳಲ್ಲಿ ರಣಮಳೆ ಮಹಾಮಳೆ ಇದು ಅಂತಿಂತ ಮಳೆ ಅಲ್ವೇ ಅಲ್ಲ ಭಯಾನಕ ಮಳೆ ಜನರನ್ನೇ ನುಂಗೋ ರಕ್ಕಸ ಮಳೆರಾಯ ನೋಡು ನೋಡ್ತಾ ಇದ್ದಂತೆ ಇಡೀ ಬದುಕನ್ನೇ ಸರ್ವನಾಶ ಮಾಡೋಕೆ ಬರ್ತಾ ಇರೋ ಜಬರಾಯ ಅಬ್ಬಬ್ಬಬ್ಬ ನೀರು ನೀರು ಎಲ್ಲಿ ನೋಡಿದ್ರೂ ಪ್ರವಾಹದ ಅಬ್ಬರವೋ ಅಬ್ಬರ ಎಡಬಿಡದೆ ಸುರಿತಾ ಇರೋ ಭೀಕರ ಮಳೆಯಿಂದ ದೇಶದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ ನೂರಾರು ಜನರ ಬದುಕು ಅಕ್ಷರಶಃ ನಲುಗಿ ಹೋಗಿದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಮಳೆ ಆಗ್ತಾ ಇಲ್ಲ ದೇಶದ ಉದ್ದಗಲಕ್ಕೂ ಮಳೆರಾಯ ಅಟ್ಟಹಾಸ ಮೆರಿತಾ ಇದ್ದಾನೆ ಜನರ ಬದುಕು ನೋಡು ನೋಡ್ತಾ ಇದ್ದಂತೆ ಕೊಚ್ಚಿ ಹೋಗ್ತಾ ಇದೆ ಉತ್ತರ ಭಾರತದ ರಾಜ್ಯಗಳ ಪರಿಸ್ಥಿತಿ ಅಂತೂ ಯಾರಿಗೂ ಬೇಡ ಅಷ್ಟರಮಟ್ಟಿಗೆ ಭಯಾನಕವಾಗಿದೆ ವಿಪರೀತ ಮಳೆಯಿಂದ ಜಲಪ್ರವಾಹವೇ ಸೃಷ್ಟಿಯಾಗ್ತಾ ಇದೆ ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗ್ತಾ ಇದೆ ಬೆಟ್ಟ ಗುಡ್ಡಗಳು ಕೂಡ ಕುಸಿತಾ ಇವೆ ರಸ್ತೆ ಸಂಪರ್ಕವೇ ಬಂದ್ ಆಗೋಗಿದೆ ಕೆಲವರು ಮನೆ ಕಳ್ಕೊಂಡಿದ್ದಾರೆ ಇನ್ನು ಕೆಲವರ ಬದುಕು ಛಿದ್ರ ಛಿದ್ರವಾಗಿದೆ ನೀರಿನಲ್ಲೇ ಜನರು ಬದುಕಬೇಕಾದ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ ದೇಶಕ್ಕೆ ಮಳೆರಾಯನ ಶಾಪ ತಟ್ಟಿದ್ಯಾ ಜನರ ಬದುಕನ್ನ ವರುಣಾಸುರ ಬರ್ಬಾದ್ ಮಾಡ್ತಾ ಇರೋದು ಯಾಕೆ ಮನೆಗಳೇ ಕೊಚ್ಚಿ ಹೋಗುವಂತೆ ಊರುಗಳೇ ತೇಲುವಂತೆ ಮಳೆ ರಾಕ್ಷಸ ಅವತಾರ ತಾಳಿರೋದು ಯಾಕೆ ಈ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಈ ಬಾರಿ ಮಾನ್ಸೂನ್ನಲ್ಲಿ ಮಳೆ ಈ ರೀತಿಯಾಗಿ ಉಗ್ರ ರೂಪ ತಾಳಿರೋದಂತೂ ಸುಳ್ಳಲ್ಲ ಎತ್ತ ನೋಡಿದ್ರೂ ನೀರು ನೀರು ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಬಿಸಿಲಿನ ದರ್ಶನವಾಗ್ತಾ ಇಲ್ಲ ಆ ಮಟ್ಟಿಗೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆ ಈಗಾಗಲೇ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಮತ್ತೆ ಮಹಾ ಮಳೆಯೇ ಆಗ್ತಾ ಇದೆ ಎಸ್
ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಮಹಾಮಳೆಯ ಆರ್ಭಟ ಜೋರಾಗಿದೆ. ಇನ್ನು ದಕ್ಷಿಣ ಭಾರತದಲ್ಲೂ ಕೂಡ ಮಳೆಯಾಗ್ತಾ ಇದೆ. ನದಿಗಳು ಉಕ್ಕಿ ಹರಿತಾ ಇವೆ. ರಸ್ತೆಗಳು ಸೇತುವೆಗಳು ಕಿತ್ತೋಗಿವೆ. ಅಲ್ಲಲ್ಲಿ ಗುಡ್ಡ ಕುಸಿತಗಳು ಉಂಟಾಗಿ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಜನರು ಮನೆಯಿಂದ ಹೊರಬರೋಕೆ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಎರಡು ವಾರಗಳಿಂದ ಸುರಿತಾ ಇರೋ ಮಳೆಯಿಂದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಾಜ್ಯದಲ್ಲೂ ಇನ್ನೂ ಮೂರು ದಿನ ಮಳೆ ಅಬ್ಬರ ಫಿಕ್ಸ್. ಕರಾವಳಿ ಸೇರಿದಂತೆ 18 ರಿಂದ 20 ಜಿಲ್ಲೆಗಳಲ್ಲಿ ಮಳೆ. ಹೌದು, ರಾಜ್ಯದಲ್ಲೂ ವರುಣನ ಆರ್ಭಟ ನಿಲ್ತಾಲೇ ಇಲ್ಲ. ಕಳೆದ ಒಂದು ವಾರದಿಂದ ಮಳೆರಾಯನ ಅಟ್ಟಹಾಸ ಹೆಚ್ಚಾಗುತ್ತಲೇ ಇದೆ. ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಗರ ಪ್ರದೇಶಗಳೆಲ್ಲ ಮುಳುಗಿ ಹೋಗ್ತಾ ಇದೆ. ಅದರಲ್ಲೂ ಹಳ್ಳಿಗಳಲ್ಲಿ ಪರಿಸ್ಥಿತಿ ಅಂತೂ ಯಾರಿಗೂ ಬೇಡ. ಆ ಪರಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಭಾರೀ ಮಳೆ ಆಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೂಡ ಕೊಟ್ಟಿದೆ. ಮುಂದಿನ ಮೂರು ದಿನಗಳಲ್ಲಿ ಕರಾವಳಿ ಸೇರಿದಂತೆ 18 ರಿಂದ 20 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಗುಡುಗು ಸಿಡಿಲಿನ ಅಬ್ಬರವೂ ಇರಲಿದೆ. ವರುಣನ ಆರ್ಭಟಕ್ಕೆ ಮನೆ ಅಂಗಡಿಗಳೆಲ್ಲ ಜಲಾವೃತ. ಕೋಡಿಗಳು ಒಡೆದು ರಸ್ತೆ ಸೇತುವೆಗಳು ಮುಳುಗಡೆ. ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಅಬ್ಬರ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ. ರಾಜ್ಯದಲ್ಲಿ ವರುಣನ ಆರ್ಭಟ ನಿಲ್ಲುತ್ತಲೇ ಇಲ್ಲ. ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ. ಇನ್ನು ಕರಾವಳಿಯಲ್ಲಿ ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆಯಾಗಿ ಆ ಭಾಗದ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರದಲ್ಲಿ ಇಳಿಯದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಕರಾವಳಿ ತೀರದಲ್ಲಿ ಮಳೆಯ ಮಾರುತಗಳು ಪ್ರತಿ ಗಂಟೆಗೆ 45 ರಿಂದ 55 ಕಿಲೋಮೀಟರ್ಗಳಷ್ಟು ವೇಗವಾಗಿ ಸಾಗುತ್ತಿದ್ದು ಭಾರೀ ಮಳೆಯ ಸಾಧ್ಯತೆ ದಟ್ಟವಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಅಬ್ಬರ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿಯಾಗ್ತಾ ಇದೆ. ಇದರಿಂದ ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಕರಾವಳಿಯಲ್ಲೂ ಮಳೆಯ ಅಬ್ಬರ ಹೆಚ್ಚಾಗಲಿದೆ. ಎಲ್ಲ ವರ್ಷಗಳ ದಾಖಲೆ ಮುರಿದ ಬೆಂಗಳೂರು ಮಳೆ. ಈ ವರ್ಷದಲ್ಲಿ ಬರೋಬ್ಬರಿ 170.6 ಸೆಂಟಿಮೀಟರ್ ಮಳೆ. ಇನ್ನು ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಭಾರೀ ಮಳೆ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಮತ್ತೆ ಅವಾಂತರವಾಗಿದೆ. ರಸ್ತೆ ತುಂಬಾ ನೀರು ನಿಂತು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ನಗರದ ಕೆಲ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ ಪರಿಣಾಮ ಮನೆಗಳಿಗೂ ನೀರು ನುಗ್ಗಿದೆ. ಕಳೆದ 4-5 ದಿನಗಳಿಂದ ಸುರಿದ ಮಳೆ ಹೊಸ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ. ಎಲ್ಲಾ ವರ್ಷಗಳ ದಾಖಲೆ ಉಡೀಸ್ ಆಗೋಗಿದೆ. ಅಷ್ಟರ ಮಟ್ಟಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಈ ವರ್ಷದಲ್ಲಿ ಇಲ್ಲಿ ತನಕ ನಗರದಲ್ಲಿ 170.6 ಸೆಂಟಿಮೀಟರ್ ಮಳೆಯಾಗೋದ್ರ ಮೂಲಕ ಹೊಸ ದಾಖಲೆ ನಿರ್ಮಾಣವಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಬೆಂಗಳೂರಿನಲ್ಲಿ ಇಷ್ಟು ವರ್ಷದ ಎಲ್ಲ ದಾಖಲೆಗಳನ್ನು ಈ ವರ್ಷದ ಮಳೆ ಹಿಂದಿಕ್ಕಿದೆ. ಪ್ರತಿದಿನವೂ ಮಳೆಯಾಗ್ತಲೇ ಇದೆ. ಶನಿವಾರ ಬೆಳಗ್ಗೆ 8:30 ಹೊತ್ತಿಗೆ 166 ಸೆಂಟಿಮೀಟರ್ ಮಳೆ ದಾಖಲಾಗಿತ್ತು. ಆದರೆ ಸಂಜೆ ಸುರಿದ ಮಳೆಯಿಂದಾಗಿ ಎಲ್ಲ ದಾಖಲೆಗಳೂ ಮುರಿದುಹೋಗಿದೆ. ಇನ್ನು 2017ರಲ್ಲಿ ನಗರದಲ್ಲಿ 166 ಸೆಂಟಿಮೀಟರ್ ಮಳೆಯಾಗಿತ್ತು. ಆ ದಾಖಲೆಯನ್ನೇ ಇದೀಗ ಈ ವರ್ಷದ ಮಳೆ ಮುರಿದು ಹಾಕಿದೆ. ರಾಮನಗರ ಜನರ ನಿದ್ದೆಗೆಡಿಸಿದ ಮಹಾಮಳೆ. ಹೊಂಗನೂರು ಕೆರೆ ಕೋಡಿ ಒಡೆದು ಅವಾಂತರ. ನೀರಿನಲ್ಲಿ ಲಾರಿ ಸಿಲುಕಿ ಚಾಲಕನ ಪರದಾಟ. ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ಹಲವು ಜಿಲ್ಲೆಗಳಲ್ಲೂ ಭಾರೀ ಮಳೆಯಿಂದ ಅವಾಂತರ ಆಗಿದೆ.
ಧಾರಾಕಾರ ಮಳೆಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಹೊಂಗನೂರು ಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಒಡೆದ ಪರಿಣಾಮ ರಸ್ತೆ ಮೇಲೆ ನೀರು ರಭಸವಾಗಿ ಹರಿತಾ ಇದೆ. ಇದರಿಂದ ವಾಹನ ಸವಾರರಿಗೂ ಸಮಸ್ಯೆ ಆಗ್ತಾ ಇದೆ. ರಸ್ತೆ ಮೇಲೆ ಓಡಾಡೋಕೆ ಆಗದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ವೇಳೆ ಲಾರಿ ಚಾಲಕನೋರ್ವ ನೀರಲ್ಲಿ ಸಿಲುಕಿ ಪರದಾಡಿದ್ದಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಲಾರಿ ಮುಂದಕ್ಕೆ ಹೋಗಲೇ ಇಲ್ಲ. ನಂತರ ಲಾರಿಯಲ್ಲಿದ್ದ ದಿನಸಿ ಮೂಟೆಗಳನ್ನ ಬೇರೆ ಲಾರಿಗೆ ಶಿಫ್ಟ್ ಮಾಡಿ ಬಳಿಕ ಲಾರಿಯನ್ನ ನೀರಿನಿಂದ ಹೊರತೆಗೆಯಲಾಗಿದೆ. ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರೋ ಭಾರೀ ಮಳೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಬೆಳೆ ನಷ್ಟವಾಗಿದೆ. ಒಂದೇ ಗ್ರಾಮದಲ್ಲಿ 30-40 ಎಕರೆ ಬೆಳೆ ನಷ್ಟವಾಗಿದೆ. ಪ್ರಮುಖವಾಗಿ ಜೋಳ, ರಾಗಿ, ಹೂ ಬೆಳೆಗಳು ಸಂಪೂರ್ಣವಾಗಿ ನೆಲಕಚ್ಚಿವೆ. ಇದರ ಜೊತೆಗೆ ಟೊಮ್ಯಾಟೊ ಬೆಳೆ ಗಿಡದಲ್ಲೇ ಕೊಳಿತಾ ಇದೆ. ಇನ್ನು ಚಾಮರಾಜನಗರದಲ್ಲೂ ಭರ್ಜರಿ ಮಳೆಯಾಗಿದೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಿಂದ ಅವಾಂತರ ಆಗೋಗಿದೆ. ಹಲವು ಗ್ರಾಮಗಳೇ ಮುಳುಗೋಗಿದೆ. ಪೊನ್ನಾಚಿ ವ್ಯಾಪ್ತಿಯ ರಾಮೇಗೌಡನಹಳ್ಳಿ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಚಾಮರಾಜನಗರ ತಾಲೂಕಿನ ವಿಸಿ ಹೊಸೂರು ಗ್ರಾಮದ ಹಲವು ಮನೆಗಳು ಉರುಳಿ ಬಿದ್ದಿವೆ. ಹತ್ತಾರು ಮನೆ, ದನದ ಕೊಟ್ಟಿಗೆಗಳಿಗೆ ನೀರು ನುಗ್ಗಿದೆ. ಇನ್ನು ನೀರನ್ನ ಹೊರಗಡೆ ಹಾಕೋದಕ್ಕೆ ಜನರು ಹರಸಾಹಸ ಪಡಬೇಕಾಯಿತು. ಅಷ್ಟೇ ಅಲ್ಲ, ವರುಣನ ಅಬ್ಬರಕ್ಕೆ ಮಂಡ್ಯ ಕೂಡ ತತ್ತರಿಸಿ ಹೋಗಿದೆ. ಎಡಬಿಡದೆ ಮಳೆ ಸುರಿತಲೇ ಇದೆ. ಮಂಡ್ಯದ ಮಳವಳ್ಳಿ ಸೇರಿ ಹಲವೆಡೆ ಮಳೆಯಿಂದ ನೂರಾರು ಹೆಕ್ಟೇರ್ ಬೆಳೆ ನಾಶ ಕೂಡ ಆಗಿದೆ. ಹಲವೆಡೆ ಕೆರೆಗಳು ತುಂಬಿ ಹರಿದು ಅಪಾರ ಬೆಳೆ ಹಾನಿಯಾಗಿದೆ. ಇನ್ನು ಕೊಪ್ಪಳದಲ್ಲೂ ಮಳೆಯಿಂದ ಅವಾಂತರವೋ ಅವಾಂತರ, ನೂರಾರು ಹೆಕ್ಟೇರ್ನಲ್ಲಿ ಬೆಳೆದಿದ್ದ ಬೆಳೆಗಳೆಲ್ಲ ನಾಶ ಆಗೋಗಿದೆ. ಇದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಮಳೆಯ ಅಬ್ಬರಕ್ಕೆ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳೆಲ್ಲ ನಾಶ ಆಗೋಗಿದೆ. ಹೆಕ್ಟೇರ್ ಗಟ್ಟಲೆ ಬೆಳೆಗಳೆಲ್ಲ ನೀರ್ಪಾಲಾಗಿದೆ. ಇದ್ದ ಬೆಳೆಗಳೆಲ್ಲ ನಾಶ ಆಗೋದ್ರೆ ನಾವ್ ಏನ್ ಮಾಡೋದು ಅಂತ ರೈತರು ಕಣ್ಣೀರನ್ನ ಹಾಕಿದ್ದಾರೆ. ಈ ದೃಶ್ಯ ಎಂತವರಲ್ಲೂ ಕಣ್ಣೀರು ತರಿಸುತ್ತೆ. ಒಂದ್ ಪ್ಯಾಕೆಟ್ ಬೀಜ 1800 ರೂಪಾಯಿ ಪ್ಯಾಕೆಟ್ ಸರ್, ಮೆಕ್ಕೆಜೋಳ ಬೀಜ. ಒಂದು DAP 1800 ರೂಪಾಯಿ ಸರ. ಸುಮಾರು ಒಂದು ಸಲ ಬಿತ್ತನೆ ಮಾಡ್ಬೇಕಂದ್ರೆ 15,000 ರೂಪಾಯಿ ಖರ್ಚಾಗುತ್ತೆ ಸರ. 15,000 ರೂಪಾಯಿ ಖರ್ಚಾಗ ಮೆಕ್ಕೆಜೋಳ ಫಸ್ಟ್ನೇ ಪೀಕ್ ಹೋದ್ ಸರ. ಅದನ್ನು ಹೋತ ಅಂತೇಳಿ ಮಳೆ 4 ದಿನ ಹೊರಪಾದ ಸರ. ಮತ್ತೆ ಒಳ್ಳೆ ಉಳ್ಳಾಗಡ್ಡಿ ಹಾಕಿವಿ ಸರ್. ಒಂದು ಪ್ಯಾಕೆಟ್ ಉಳ್ಳಾಗಡ್ಡಿ ಬೀಜ 1800 ರೂಪಾಯಿ ಸರ್. ಸುಮಾರು 3 ಪ್ಯಾಕೆಟ್ ಉಗ್ಗೈತೆ ಸರ್ ಬೀಜನ. ಅದು ಕೂಡ ಇವತ್ತು ತಿಳ್ಕೊಂಡು ಹೋಗುವಂಥ ಕಾಣ್ತಾ ಇದೆ ಸರ್. ನಮಗೆ ಆದಷ್ಟು ಬೇಗ ಗೌರ್ಮೆಂಟ್ ಎಚ್ಚೆತ್ತು. ಬಸವರಾಜ ಬೊಮ್ಮಾಯಿಗೆ ತಮ್ಮ ಪಾದದಡಿ ಬೇಡಿಕೊಳ್ತಾ ಇದ್ದೀವಿ. ಎಲ್ಲ ರೈತರಿಗೆ ಕಂಗಲ ಆಗಿದ್ದಾರೆ, ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ. ಮಹಾಮಳೆಯ ಆರ್ಭಟಕ್ಕೆ ಇಡೀ ದಕ್ಷಿಣ ಭಾರತವೇ ವಿಲವಿಲ ಅಂತ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಕೇವಲ ದಕ್ಷಿಣ ಭಾರತ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲೂ ಪರಿಸ್ಥಿತಿ ಚಿಂತಾಜನಕವಾಗಿದೆ. ನೂರಾರು ಹಳ್ಳಿಗಳು ಮುಳುಗಿ ಹೋಗಿವೆ. ವರುಣನ ಆರ್ಭಟಕ್ಕೆ ಒಂದ್ ಕಡೆ ದಕ್ಷಿಣ ಭಾರತ ವಿಲವಿಲ ಅಂದ್ರೆ ಅತ್ತ ಉತ್ತರ ಭಾರತ ಕೂಡ ತತ್ತರಿಸಿ ಹೋಗಿದೆ. ನೂರಾರು ಹಳ್ಳಿಗಳೇ ಮುಳುಗಿ ಹೋಗಿವೆ. ಅಷ್ಟಕ್ಕೂ ಉತ್ತರ ಭಾರತದ ಪರಿಸ್ಥಿತಿ ಹೇಗಿದೆ, ಅದೆಷ್ಟು ಅವಾಂತರ ಆಗಿದೆ ಗೊತ್ತಾ? ಹೇಳ್ತೀವಿ ಈ ಬ್ರೇಕ್ ಆದ್ಮೇಲೆ.